आयुष्मान आरोग्य भारत कर्नाटक कूड़ा सरियागी 5 लक्षद ई इंश्योरेंस अन्नु सरकारद मूलक निमगे नीडुत्तदे कर्नाटक राज्यद प्रतियोब्ब नागरिकनु एबीएआरके अन्नु पडेयबहुदागिदे आदरे यारु पडेयलिक्के आगुवुदिल्ल दक्षिण कन्नड जिल्लेयल्लि सुमारु 20 नोंदायित आस्पत्रेगळिद्दरे ಕರ್ನಾಟಕದಾದ್ಯಂತ ಸಾಕಷ್ಟು ಆಸ್ಪತ್ರೆಗಳನ್ನು ನೋಂದಾಯಿತಗೊಳಿಸಲಾಗಿದೆ. ಹಾಗಾದರೆ ಎ ಪಿ ಎಲ್ ಮತ್ತು ಬಿ ಪಿ ಎಲ್ಗೆ ಏನು ವ್ಯತ್ಯಾಸ? ನನ್ನಲ್ಲಿ ಇವತ್ತು ಕಾರ್ಡ್ ಮಾಡಿಸಿಲ್ಲ, ನನಗೆ ಸಡನ್ ಆಗಿ ಇವತ್ತು ಚಿಕಿತ್ಸೆ ಅಗತ್ಯತೆ ಬೀಳುತ್ತದೆ, ಏನು ಮಾಡಬಹುದು? ಮಂಥನ ಸಕಾರಾತ್ಮಕ ಚಿಂತನ. ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಹೇಳಿದ ತಕ್ಷಣ ಒಂದಷ್ಟು ಜನರಿಗೆ ಏನು ಆಯುಷ್ಮಾನ್, ಏನು ಆರೋಗ್ಯ ಭಾರತ ಅನ್ನುವ ಒಂದು ಗೊಂದಲ ಇರೋದು ಸಹಜ. ಯಾಕಂತ ಹೇಳಿದರೆ ಮೊದಲನೇದಾಗಿ ಆಯುಷ್ಮಾನ್ ಭಾರತ್ ಅಂತ ಹೇಳಿದರೆ ಹೆಚ್ಚಿನ ಅಂಶ ಏನೋ ಜನರ ಆಯುಷ್ಯದ ಬಗ್ಗೆ ಇರುವ ವಿಷಯವೋ ಅನ್ನುವ ಒಂದು ಪರಿಕಲ್ಪನೆಯೂ ಬರ್ಬೋದು. ಇದು ಯಾವುದೂ ಅಲ್ಲ, ಇದು ತುಂಬ ಸುಲಭವಾಗಿ ಹೇಳುವಂಥ ಒಂದು ಇನ್ಸೂರೆನ್ಸ್ ಯೋಜನೆ. ಅಥವಾ ಜನರಿಗೆ ಅತ್ಯಂತ ತೊಂದರೆ ಆದಾಗ ಅಥವಾ ಆರೋಗ್ಯದಲ್ಲಿ ಏರುಪೇರಾಗಿ ಆಸ್ಪತ್ರೆಗೆ ಸೇರುವ ಸಂದರ್ಭ ಬಂದಾಗ ಆಸ್ಪತ್ರೆಯಲ್ಲಿ ಅವರಿಗೆ ಬೇಕಾದ ಚಿಕಿತ್ಸೆ ದೊರಕಿಸುವಲ್ಲಿ ಸರ್ಕಾರವು ನೀಡಲ್ಪಡುವಂಥ ಹಣದ ಯೋಜನೆ. ಅಥವಾ ಜನರಿಗೆ ತೊಂದರೆಯಾದಾಗ, ಆರೋಗ್ಯದ ತೊಂದರೆಯಾದಾಗ ಅವರು ಆಸ್ಪತ್ರೆಗೆ ದಾಖಲಾದಲ್ಲಿ ಚಿಕಿತ್ಸೆ ಭರಿಸಲಿಕ್ಕೆ, ಚಿಕಿತ್ಸೆಯ ವೆಚ್ಚ ಭರಿಸಲಿಕ್ಕೆ ಕಷ್ಟ ಸಾಧ್ಯವಾದಾಗ ಸರ್ಕಾರವೇ ಈ ಯೋಜನೆಯ ಮೂಲಕ ನೀಡುವಂಥ ಒಂದು ಅತ್ಯುತ್ತಮ ಯೋಜನೆ. ಹೆಚ್ಚಿನ ಅಂಶ ಜನರಿಗೆ ಇನ್ನೂ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ಇಲ್ಲ, ಇನ್ನೂ ಮಾಹಿತಿ ಬಗ್ಗೆ ಕೊರತೆ ಅಂತೂ ಖಂಡಿತ ಇದೆ. ಮೊದಲನೇದಾಗಿ ನಾವು ನೋಡೋದಿದ್ರೆ ಮನುಷ್ಯ ಅಂದಮೇಲೆ ಖಂಡಿತ ಆರೋಗ್ಯ ಹದಗೆಡುವ ಸಾಧ್ಯತೆ ಇದ್ದೇ ಇರುತ್ತೆ. ಹೆಚ್ಚಾಗಿ ನಾವು ಯಾವಾಗೆಲ್ಲ ಆರೋಗ್ಯ ತೊಂದರೆಗೀಡಾಗ್ತದೆ ಆಗ ನಮ್ಮಲ್ಲಿ ಅದಕ್ಕೆ ಬೇಕಾದ ವ್ಯವಸ್ಥೆ ಕೂಡ ರೆಡಿ ಮಾಡಿ ಇಟ್ಕೊಳ್ಳುವ ಪದ್ಧತಿ ಕೂಡ ನಮ್ಮಲ್ಲಿ ಒಂದಷ್ಟು ಕಮ್ಮಿ. ನಮ್ಮಲ್ಲಿ ಖಾಸಗಿಯಾಗಿ ಇನ್ಸೂರೆನ್ಸ್ ಪಡೆಯುವ ಒಂದು ವ್ಯವಸ್ಥೆ ಒಂದಷ್ಟು ಇದ್ದರೆ ಸಾಕಷ್ಟು ಜನ ಇದನ್ನು ಯಾವುದೇ ರೀತಿಯ ಈ ಯೋಜನೆಗಳಿಗೆ ಸೇರದೇ ಇರ್ತಾರೆ. ಈಗ ಖಾಸಗಿ ಯೋಜನೆ ಅಂತ ಹೇಳಿದ ಕೂಡಲೇ ಯೋಜನೆ ಹೇಗೆ ಬರುತ್ತೆ? ಈ ಒಬ್ಬರಿಗೆ ಸುಮಾರು ಒಂದು 5 ಲಕ್ಷ ರೂಪಾಯಿಯ ಇನ್ಸೂರೆನ್ಸ್ ಒಂದು ಕುಟುಂಬಕ್ಕೆ ಸಿಗಬೇಕು. ಇನ್ಸೂರೆನ್ಸ್ ಅಂತ ಹೇಳಿದ್ರೆ 5 ಲಕ್ಷ ರೂಪಾಯಿಯಷ್ಟು ಚಿಕಿತ್ಸೆಯ ವೆಚ್ಚವನ್ನು ಯಾವುದಾದ್ರೂ ಒಂದು ಕಂಪ್ನಿ ಅಥವಾ ಇನ್ಸೂರೆನ್ಸ್ ಕಂಪ್ನಿ ಭರಿಸಬೇಕಾದ್ರೆ ವರ್ಷಕ್ಕೆ ಏನಿಲ್ಲ ಅಂದರೂ 20,000ದಷ್ಟು ಕಂತು ಕಟ್ಟಬೇಕಾಗತ್ತೆ ಹಣಕ್ಕೆ. ಹಾಗೂ ಈ 20,000 ಪ್ರತಿ ವರ್ಷ ಮುಗಿದ ತಕ್ಷಣ ಮತ್ತೆ ಲ್ಯಾಪ್ಸ್ ಅಥವಾ ಮುಗಿದು ಹೋಗ್ತದೆ, ಮತ್ತೆ ನೀವು ಪ್ರತಿ ವರ್ಷ 20,000 ಅಥವಾ ಅದಕ್ಕಿಂತಲೂ ಹೆಚ್ಚಿದ ಹಣವನ್ನು ಕಟ್ಟಬೇಕಾಗತ್ತೆ 5 ಲಕ್ಷಕ್ಕಾದರೆ. ಯಾಕೆ 5 ಲಕ್ಷನೇ ಹೇಳ್ತೇನೆ ಅಂತ ಹೇಳಿದರೆ ಆಯುಷ್ಮಾನ್ ಆರೋಗ್ಯ ಭಾರತ್ ಕರ್ನಾಟಕ ಕೂಡ ಸರಿಯಾಗಿ 5 ಲಕ್ಷದ ಈ ಇನ್ಸೂರೆನ್ಸನ್ನು ಸರ್ಕಾರದ ಮೂಲಕ ನಿಮಗೆ ನೀಡುತ್ತದೆ. ಯಾರಿಗೆ ನೀಡುತ್ತದೆ? ಮೊದಲನೇದಾಗಿ ಇದೊಂದು ವಿಶೇಷ ಯೋಜನೆ ಕರ್ನಾಟಕ ಸರ್ಕಾರದಲ್ಲಿ. ಅದು ಯಾಕೆ? ಯಾಕೆಂತ ಹೇಳಿದರೆ ಕರ್ನಾಟಕ ಸರ್ಕಾರಕ್ಕೂ ಭಾರತ ಸರ್ಕಾರದ ಏನು ಆಯುಷ್ಮಾನ್ ಭಾರತ ಯೋಜನೆಗೂ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಅಲ್ಲಿ ಅದನ್ನು PMJY ಅಥವಾ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನಾ ಅಂತ ಹೇಳಿದರೆ ಅಥವಾ ಅದನ್ನು ಇನ್ನೂ ವಿಸ್ತಾರವಾಗಿ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಂತ ಹೇಳಿದರೆ ನಮ್ಮಲ್ಲಿ ABARK ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಂತ ಹೇಳ್ತೀವಿ. PMJAY ಕೇವಲ BPL ಕಾರ್ಡ್ ಹೋಲ್ಡರ್ ಅಥವಾ BPL ಕಾರ್ಡ್ ಹೊಂದಿದವರು, ಬಡತನ ರೇಖೆಯಿಂದ ಕಮ್ಮಿ ಇರೋರಿಗೆ ಮಾತ್ರ ಈ ಸೇವೆ ಲಭ್ಯ. ಆದರೆ ಕರ್ನಾಟಕ ಸರ್ಕಾರದಲ್ಲಿ ಮಾತ್ರ ಇದು ವಿಶೇಷವಾಗಿ ಈ BPL ಮಾತ್ರವಲ್ಲದೆ APLನವರಿಗೂ ಒಂದಷ್ಟು ಯೋಜನೆಗಳನ್ನು ಸಿದ್ಧಪಡಿಸಲಾಗಿದೆ. ಸುಮಾರು 1,638 ರೀತಿಯ ಚಿಕಿತ್ಸೆಗಳಿಗೆ ಅಂತ ಹೇಳಿದರೆ ಒಬ್ಬನಿಗೆ ಮಲೇರಿಯಾ ಬಂದರೆ ಚಿಕಿತ್ಸೆ ಇರ್ಬೋದು, ಅಥವಾ ಇನ್ನೊಬ್ಬನಿಗೆ ಬೇರೆ ಏನೋ ಶಸ್ತ್ರಚಿಕಿತ್ಸೆ ಅಗತ್ಯ ಇರ್ಬೋದು, ಮತ್ತೊಬ್ಬನಿಗೆ ಏನೋ ಹೃದಯದ ತೊಂದರೆಯಾಗಿ ಹೃದಯಕ್ಕೆ ಬೇಕಾದ ಆಂಜಿಯೋಪ್ಲಾಸ್ಟಿ ಆಗಬೇಕಾಗಿರ್ಬೋದು, ಮತ್ತೊಬ್ಬರಿಗೆ ಏನೋ ಕ್ಯಾನ್ಸರ್ ರೋಗ ತಗಲಿ ಅದಕ್ಕೆ ಸಂಬಂಧಪಟ್ಟಾದ ರೇಡಿಯೋಲಜಿ ಇರ್ಬೋದು ಅಥವಾ ಮೆಡಿಸಿನ್ ಅದಕ್ಕೆ ಬೇಕಾದ ವೈದ್ಯಕೀಯ ವೆಚ್ಚ ಇರ್ಬೋದು ಅಥವಾ ಸರ್ಜಿಕಲ್ ಅಥವಾ ಸರ್ಜರಿ ಅಥವಾ ಶಸ್ತ್ರಚಿಕಿತ್ಸೆಯ ವೆಚ್ಚ ಇರ್ಬೋದು, ಇವೆಲ್ಲವನ್ನು ಭರಿಸ್ಬೋದು ಈ 5 ಲಕ್ಷ ಒಂದು ಕುಟುಂಬದ ಯೋಜನೆ ಅಡಿಯಲ್ಲಿ. ಸೊ ಇದು ಅತ್ಯುತ್ತಮ ಯೋಜನೆ. 2018ಕ್ಕೆ ಮೊದಲೇ ನಮ್ಮಲ್ಲಿ ಇತ್ತು. ನೀವು ಯೋಚಿಸ್ತಾ ಇರ್ಬೋದು ಇದು ಏನೋ ಇತ್ತೀಚೆಗೆ ಬಂದ ಯೋಜನೆ. ಇಲ್ಲ,
ಕರ್ನಾಟಕದಲ್ಲಿ ನಮ್ಮಲ್ಲಿ ಮೊದಲೇ ಈ ಯೋಜನೆ ಇತ್ತು. ನಮ್ಮಲ್ಲಿ ಯಶಸ್ವಿನಿ ಯೋಜನೆ, ಹರಿಸಾಂತ್ವನ ಯೋಜನೆ, ಭೀಮಾ ಆರೋಗ್ಯ ಶಾಸ್ತ್ರ ಭೀಮ್ ಯೋಜನೆ, ಈ ರೀತಿಯ ವಿವಿಧ ಇಂದಿರಾ ಸುರಕ್ಷಾ ಯೋಜನೆ, ವಾಜಪೇಯಿ ಆರೋಗ್ಯ ಯೋಜನೆ, ಹೀಗೆ ಬೇರೆ ಬೇರೆ ಇವೆಲ್ಲವನ್ನು ಇವತ್ತು ಮುಕ್ತಗೊಳಿಸಿ ಒಂದೇ ಯೋಜನೆಯನ್ನಾಗಿ ಮಾಡಿದ್ದಾರೆ. ಅದೇ ABARK. ಯಾರು ಅರ್ಹರು? ಅದು ಹಾಗೆ ಹೇಳಿದಾಗೆ BPL ಕಾರ್ಡ್ ಹೊಂದಿದವರು ಮತ್ತು APL, ಅಂದರೆ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ನಾಗರಿಕನು ABARK ಪಡೆಯಬಹುದಾಗಿದೆ. ಆದರೆ ಯಾರು ಪಡೀಲಿಕ್ಕೆ ಆಗುವುದಿಲ್ಲ? ಸರ್ಕಾರಿ ನೌಕರರು. ಯಾಕೆಂತ ಹೇಳಿದರೆ ಸರ್ಕಾರಿ ನೌಕರರು ಈಗಾಗಲೇ ಜ್ಯೋತಿ ಸಂಜೀವಿನಿ ಅನ್ನುವ ಯೋಜನೆ ಇರ್ತದೆ. ಅದೇ ರೀತಿ ಕೇಂದ್ರ ಸರ್ಕಾರದ ನೌಕರರು, ಅವರಿಗೆ ಬೇರೆ ಯೋಜನೆ ಇರ್ತದೆ. ESI ಹೊಂದಿದವರು, ಇಷ್ಟು ಜನರನ್ನು ಹೊರತುಪಡಿಸಿ ಬಾಕಿ ಎಲ್ಲರೂ APL ಇರಲಿ BPL ಇರಲಿ. ಹಾಗಾದರೆ APL ಮತ್ತು BPLಗೆ ಏನು ವ್ಯತ್ಯಾಸ? APL ಇರುವವರಲ್ಲಿ ಅವರ ಚಿಕಿತ್ಸೆಯ 70% ವ್ಯಕ್ತಿಯು ಆ ಫಲಾನುಭವಿ ಭರಿಸಿದರೆ ಉಳಿದ 30% ಸರ್ಕಾರ ಭರಿಸ್ತದೆ. ಅದೇ BPL ದಾರರಲ್ಲಿ 100%, ಎಲ್ಲ ಹಣವನ್ನು ಸರ್ಕಾರವೇ ಭರಿಸ್ತದೆ. ಅಂದರೆ ಆತನಿಗೆ ಯಾವುದೇ ಶುಲ್ಕವಿಲ್ಲದೆ, ಒಂದು ವೇಳೆ ಆತನಿಗೆ ಆಂಜಿಯೋಪ್ಲಾಸ್ಟಿ ಬೇಕಾದರೆ ಯಾವುದೇ ಶುಲ್ಕವಿಲ್ಲದೆ ನೋಂದಾಯಿತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯ ಇರುತ್ತದೆ. ತಮಗೆ ಗೊತ್ತಿರ್ಬೋದು, ಒಂದು ಆಂಜಿಯೋಪ್ಲಾಸ್ಟಿ ಇವತ್ತು ಏನಿಲ್ಲ ಅಂದರೂ 1-1.5 ಲಕ್ಷದಷ್ಟು ಖರ್ಚಾಗ್ತದೆ. ಇಷ್ಟೊಂದು ಖರ್ಚಾಗುವ ಈ ಹಣದ ವೆಚ್ಚವನ್ನು ಸರ್ಕಾರ ನೋಂದಾಯಿತ ಆಸ್ಪತ್ರೆಯಲ್ಲಿ ಉಚಿತವಾಗಿ ಮಾಡ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 20 ನೋಂದಾಯಿತ ಆಸ್ಪತ್ರೆಗಳಿದ್ದರೆ ಕರ್ನಾಟಕದಾದ್ಯಂತ ಸಾಕಷ್ಟು ಆಸ್ಪತ್ರೆಗಳನ್ನು ನೋಂದಾಯಿತಗೊಳಿಸಲಾಗಿದೆ. ಮುಂದಕ್ಕೆ ಕೂಡ ಹೊಸ ಹೊಸ ಆಸ್ಪತ್ರೆಯನ್ನು ABARK ಅಂಡರಲ್ಲಿ ನೋಂದಾಯಿಸಲಾಗ್ತದೆ. ವರ್ಷಂ ಪ್ರತಿ ಅದನ್ನು ಮತ್ತೆ ಪುನರ್ಜೀವನ ಗೊಳಿಸುವ ಅಗತ್ಯ ಇರುವುದಿಲ್ಲ, ಅದು ಅದರಷ್ಟಕ್ಕೆ ಮುಂದುವರಿತಾ ಹೋಗ್ತದೆ. 10 ರೂಪಾಯಿ ಕೊಟ್ಟು ಯಾವುದೇ ಸರ್ಕಾರಿ ಆಸ್ಪತ್ರೆ, ಅಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಹೊರತುಪಡಿಸಿ ಬೇರೆಲ್ಲ, ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು ಅಥವಾ CHC ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಂತ ಹೇಳ್ತೀವಿ ಅದಾಗಿರ್ಬೋದು, ಅಥವಾ ಜಿಲ್ಲಾ ಆಸ್ಪತ್ರೆಗಳಿರ್ಬೋದು, ಇವೆಲ್ಲ ಕಡೆ ಈ ಒಂದು ಕಾರ್ಡನ್ನು ಪಡೆಯುವಂಥ ಸೌಲಭ್ಯ ಇರ್ತದೆ. ತಾವು 10 ರೂಪಾಯಿ ನೀಡಿ ತಮ್ಮ ಆಧಾರ್ ಕಾರ್ಡ್ ಮತ್ತು ತಮ್ಮ BPL ಅಥವಾ APL ಏನು ರೇಷನ್ ಕಾರ್ಡ್ ಇರ್ತದೆ ಅದನ್ನು ತಗೊಂಡು ಹೋದರೆ ನಿಮಗೆ ಕಾರ್ಡ್ ಲಭ್ಯ ಆಗ್ತದೆ. ಇನ್ನೊಂದಷ್ಟು ಸೇವಾ ಕೇಂದ್ರಗಳಿರ್ತವೆ ಅಥವಾ ಕಾಮನ್ ಸರ್ವಿಸ್ ಸೆಂಟರ್, ಮಂಗಳೂರು 1 ಅಂತ ಏನು ಹೇಳ್ತೀವಿ, ಅದೇ ರೀತಿ ಬೇರೆ ಬೇರೆ ಸೇವಾ ಕೇಂದ್ರಗಳಿರ್ತವೆ. ಈ ಸೇವಾ ಕೇಂದ್ರಗಳಲ್ಲಿ 35 ರೂಪಾಯಿಯ ಶುಲ್ಕ ಕೊಟ್ಟರೆ ಒಂದು ಸಾರಿಗೆ ಮಾತ್ರ ತಮಗೆ ಮತ್ತೆ ಈ ಕಾರ್ಡ್ ಲಭ್ಯವಾಗ್ತದೆ. ಸೊ ಕಾರ್ಡನ್ನು ಪಡೆಯೋದು ತುಂಬ ಸುಲಭ. ಒಂದು ಆಧಾರ್ ಕಾರ್ಡ್, ಒಂದು ರೇಷನ್ ಕಾರ್ಡ್ ತಗೊಂಡು ಒಂದು ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಥವಾ ತಾಲೂಕು ದರ್ಜೆ ಆಸ್ಪತ್ರೆಗಳು ಅಥವಾ ಜಿಲ್ಲಾ ಆಸ್ಪತ್ರೆಗಳು, ಇಲ್ಲೆಲ್ಲ ಲಭ್ಯ ಇರ್ತದೆ. ಇದಲ್ಲದೆ ಎಲ್ಲ ಗ್ರಾಮ ಪಂಚಾಯತ್ಗಳು, ಎಲ್ಲ ಗ್ರಾಮ ಪಂಚಾಯತಲ್ಲಿ ಬಾಪೂಜಿ ಸೇವಾ ಕೇಂದ್ರ ಇರ್ತದೆ, ಅಲ್ಲಿ ಕೂಡ ಲಭ್ಯ ಇರ್ತದೆ. ಎಲ್ಲ ಕಾಮನ್ ಸರ್ವಿಸ್ ಸೆಂಟರ್ಗಳು, ಇವುಗಳೆಲ್ಲ ಕಡೆಯಲ್ಲಿ ತಾವು ಹೋಗಿ ತಮ್ಮ ಈ ಒಂದು ಕಾರ್ಡನ್ನು ಪಡ್ಕೊಳ್ಬೋದು. ಹಾಗಾದರೆ ಒಂದು ವೇಳೆ ನನ್ನಲ್ಲಿ ಇವತ್ತು ಕಾರ್ಡ್ ಮಾಡಿಸಿಲ್ಲ, ನನಗೆ ಸಡನ್ನಾಗಿ ಇವತ್ತು ಚಿಕಿತ್ಸೆಯ ಅಗತ್ಯತೆ ಬೀಳುತ್ತದೆ, ಏನು ಮಾಡ್ಬೋದು? ತಮ್ಮಲ್ಲಿರುವ ಆಧಾರ್ ಕಾರ್ಡ್ ಮತ್ತು ತಮ್ಮಲ್ಲಿರುವ ರೇಷನ್ ಕಾರ್ಡನ್ನು ಕೈಯಲ್ಲಿಡ್ಕೊಂಡು ಜಿಲ್ಲಾಸ್ಪತ್ರೆಗೆ ಹೋದರೆ ಅವರೇ ಅಲ್ಲಿ ನೋಂದಾಯಿತಗೊಳಿಸಿ ಚಿಕಿತ್ಸೆ ನೀಡ್ತಾರೆ. ಹಾಗಾದರೆ ನಾನು ಏನು ಮಾಡಬೇಕು? ನನ್ನಲ್ಲಿ ಕಾರ್ಡ್ ಇದೆ, ನನಗೆ ಚಿಕಿತ್ಸೆ ಇವತ್ತು ಅಗತ್ಯ ಬಿತ್ತು, ಏನಾಗತ್ತೆ? ಏನೂ ಇಲ್ಲ. ತಾವು ತಮ್ಮ ನೋಂದಾಯಿತ ಕಾರ್ಡನ್ನು ಹಿಡ್ಕೊಂಡು ಆಸ್ಪತ್ರೆ, ಅಂದರೆ ಮೊದಲಿಗೆ ಸರ್ಕಾರಿ ಆಸ್ಪತ್ರೆ. ಯಾಕೆ ಅಂತ ಹೇಳಿದರೆ ಸರ್ಕಾರಿ ಆಸ್ಪತ್ರೆಗೆ ಬೇಕಾದ ಎಲ್ಲ ರೀತಿಯ ಸೌಲಭ್ಯವನ್ನು ಇವತ್ತು ಸರ್ಕಾರ ಒದಗಿಸಿದೆ, ಅಲ್ಲಿ ಬೇಕಾದ ಎಲ್ಲ ರೀತಿಯ ಸ್ಪೆಷಾಲಿಟಿಯನ್ನು ನೀಡಿದೆ. ಸೊ ಆ ಆಸ್ಪತ್ರೆಗೆ ಕೂಡ ತಮ್ಮ ABARK ಏನು ಚಿಕಿತ್ಸಾ ಶುಲ್ಕ ಇದೆ ಅದು ಆಸ್ಪತ್ರೆಗೆ ಸಿಗ್ತದೆ. ಆಗ ಮತ್ತೆ ಆಸ್ಪತ್ರೆ ಮತ್ತೆ ಮುಂದಕ್ಕೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯುವಂತಾಗ್ತದೆ. ಆದರೆ ಆದಾಯ, ತಮ್ಮ ಚಿಕಿತ್ಸೆಯ ಆದಾಯ ಆಸ್ಪತ್ರೆಗೆ ದೊರಕುತ್ತದೆ. ಆದುದರಿಂದ ಮೊದಲನೇದಾಗಿ ಸರ್ಕಾರಿ ಆಸ್ಪತ್ರೆ,
ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ವೇಳೆ ಸೇವೆ ಲಭ್ಯ ಇಲ್ಲ ಆಗ ಆಸ್ಪತ್ರೆಯ ವೈದ್ಯರು ತಮಗೆ ಚೀಟಿ ನೀಡುತ್ತಾರೆ ನಮ್ಮಲ್ಲಿ ಸೇವೆ ಲಭ್ಯ ಇಲ್ಲ ಆ ಚೀಟಿಯನ್ನು ಪಡೆದುಕೊಂಡು ತಾವು ಯಾವುದೇ ತಮ್ಮ ಇಚ್ಛೆಗೆ ಅನುಗುಣವಾಗಿ ನೋಂದಾಯಿತ ಆಸ್ಪತ್ರೆ ಹೋಗಬಹುದು ಅಂದರೆ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಇಂಥದೇ ಆಸ್ಪತ್ರೆಗೆ ತಾವು ಹೋಗಬೇಕು ಅನ್ನುವ ರೀತಿ ಸೂಚಿಸುವ ಹಾಗಿಲ್ಲ ತಾವು ಬೇಕಾದ ಆಸ್ಪತ್ರೆಗೆ ತಾವು ಹೋಗಬಹುದು ಈಗ ಒಂದು ವೇಳೆ ಒಬ್ಬನಿಗೆ ತುಂಬ ಜೋರಾದ ಎದೆನೋವು ಬಂತು ಸಹಿಸಲಕ್ಕಾಗದ ಎದೆನೋವಿದೆ ಇವತ್ತು ಮತ್ತೆ ನಾನು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ಈ ಚೀಟಿ ಪಡ್ಕೊಂಡು ಹೋಗುವಷ್ಟರಲ್ಲಿ ಪ್ರಾಣಕ್ಕೆ ತೊಂದರೆ ಆಗ್ಬೋದು ಅಂತ ಒಂದು ಯೋಚನೆ ಬಂದರೆ ಹೌದು ಅದಕ್ಕೂ ಸರ್ಕಾರ ಒಂದು ವ್ಯವಸ್ಥೆ ಮಾಡಿದೆ ಒಂದು ವೇಳೆ ತಮಗೆ ತುರ್ತು ಚಿಕಿತ್ಸಾ ಅಗತ್ಯ ಅಂತ ಮಾಡಿದ್ದಾರೆ ಅದರಲ್ಲಿ ಈ ತುರ್ತು ಚಿಕಿತ್ಸಾ ಅಗತ್ಯದಲ್ಲಿ 171 ಚಿಕಿತ್ಸೆಗಳನ್ನು ಮಾಡಿದ್ದಾರೆ ವಿಷ ಕುಡಿದ ಸಮಯದಲ್ಲಿರ್ಬೋದು ಅಥವಾ ಹೃದಯದ ತೊಂದರೆಯಲ್ಲಿರ್ಬೋದು ಅಥವಾ ಇನ್ನಿತರ ತೀವ್ರ ರೀತಿಯ ಅಪಘಾತದ ರೀತಿಯ ಸಮಯದಲ್ಲಿರ್ಬೋದು ಆಗ ಮತ್ತೆ ವೆನ್ಲಾಕ್ ಅಥವಾ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಅಲ್ಲಿಂದ ತಾವು ಈ ಚೀಟಿ ಪಡ್ಕೊಂಡು ಹೋಗುವ ಅಗತ್ಯತೆ ಇರುವುದಿಲ್ಲ ನೇರವಾಗಿ ನೋಂದಾಯಿತ ಆಸ್ಪತ್ರೆಗೆ ಹೋಗ್ಬೋದು 20 ನೋಂದಾಯಿತ ಆಸ್ಪತ್ರೆಗಳು ಯಾವುವು ಮತ್ತೆ ನಿಮಗೆ ಪಟ್ಟಿಯಲ್ಲಿ ಕಾಣಸಿಗ್ತದೆ ನೋಡ್ತಾ ಹೋಗ್ಬೋದು ಈ ಎಲ್ಲ ಆಸ್ಪತ್ರೆಗೆ ತಾವು ಈ ABRK ಸೇವೆಯನ್ನು ಪಡೆಯಬಹುದಾಗಿದೆ ಅದರಲ್ಲೂ ಕಾರ್ಡಿಯಾಲಜಿಗೆ ಸಂಬಂಧಪಟ್ಟಂತೆ ಅತಿ ಅಗತ್ಯ ಇವತ್ತು ನೋಡಿ ಸಾಕಷ್ಟು ಜನರಲ್ಲಿ ಹೃದಯದ ತೊಂದರೆ ಬರ್ತಾ ಇದೆ ಹೃದಯದ ತೊಂದರೆ ಬಂದು ಒಂದು ವೇಳೆ ಆಂಜಿಯೋಪ್ಲಾಸ್ಟಿ ಅಥವಾ ಅದಕ್ಕೆ ಬೇಕಾದ ಚಿಕಿತ್ಸೆ ಬೇಕಾದರೆ ಸಾಕಷ್ಟು ಹಣದ ವೆಚ್ಚ ಆಗುತ್ತೆ ಈ ಎಲ್ಲ ಹಣವನ್ನು ABRK ಭರಿಸ್ತದೆ ನೇರವಾಗಿ ಆಸ್ಪತ್ರೆಗೆ ತಮ್ಮ ಏನು ಚಿಕಿತ್ಸೆ ಹಣ ಇರ್ತದೆ ಆ ಎಲ್ಲ ಹಣವನ್ನು ಸರ್ಕಾರ ನೀಡುತ್ತದೆ ಆದರೆ ಇಲ್ಲಿ ಪೂರ್ವ ಚಿಕಿತ್ಸೆ ಅಂದರೆ ಕೆಲವೊಂದಷ್ಟು ಸುಮ್ಮನೆ ಹೋಗಿ ನನ್ನ ಪರೀಕ್ಷೆ ಮಾಡಿಸ್ಕೊಳ್ಬೇಕು ಯಾವುದೇ ತೊಂದರೆ ಇಲ್ಲ ನನಗೊಂದಷ್ಟು ನನ್ನನ್ನು ಪರೀಕ್ಷಿಸಿ ಪಡ್ಕೊಳ್ಬೇಕು ಅಂತೇಳಿದ್ರೆ ಅದಕ್ಕೆ ಅವಕಾಶ ಇರುವುದಿಲ್ಲ ಅದು ಈ ನಮ್ಮ ABRK ಅಂತ ಅಲ್ಲ ಯಾವುದೇ ಇನ್ಸೂರೆನ್ಸ್ ಖಾಸಗಿ ಇನ್ಸೂರೆನ್ಸಲ್ಲೂ ಈ ರೀತಿಯ ವ್ಯವಸ್ಥೆ ಇರುವುದಿಲ್ಲ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳುವಂಥ ವ್ಯವಸ್ಥೆ ಇರುವುದಿಲ್ಲ ರೋಗ ನಿಜವಾದ ರೋಗ ಇದ್ದರೆ ಖಂಡಿತವಾಗಿಯೂ ABRK ಅದು ಬರ್ತದೆ ಅಥವಾ ಅದು ಭರಿಸಲ್ಪಡ್ತದೆ ABRK ಯಾವುದು ಭರಿಸಲ್ಪಡುವುದಿಲ್ಲ ಅಂತೇಳಿದರೆ 1658 ಸಾಕಷ್ಟು ಪ್ರೊಸೀಜರ್ಸ್ ಇದೆ ಇನ್ನು ಮುಂದಕ್ಕೆ ಕೂಡ ಹೊಸ ಪ್ರೊಸೀಜರ್ನ ಹಾಕ್ತಾರೆ ಈ ಪ್ರೊಸೀಜರ್ಸನ್ನು ಬಿಟ್ಟು ಒಂದಷ್ಟು ಅಗತ್ಯವಿಲ್ಲದಂಥ ಚಿಕಿತ್ಸೆಗಳಿದ್ದರೆ ಅಂದರೆ ಮನುಷ್ಯನ ಜೀವಕ್ಕೆ ತೊಂದರೆ ಆಗಲು ಸಾಧ್ಯ ಇರುವಂಥದ್ದು ಏನಿದೆ ಅದೆಲ್ಲ ಇದರಲ್ಲಿ ಬರುತ್ತೆ ಒಂದಷ್ಟು ಕೆಲವೊಂದು ನನ್ನ ಮೂಗನ್ನು ನಾನು ಸರಿಪಡಿಸ್ಕೊಳ್ತೇನೆ ಚೆನ್ನಾಗಿ ಕಾಣಬೇಕು ಕಾಸ್ಮೆಟಿಕ್ ಸರ್ಜರಿ ಇದೆಲ್ಲ ಇದರಲ್ಲಿ ಬರುವುದಿಲ್ಲ ಅದು ಖಂಡಿತ ಅಗತ್ಯನೂ ಇರುವುದಿಲ್ಲ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕದ ವಿಶೇಷತೆ ಅಂತ ಹೇಳಿದರೆ ಕೇವಲ ಒಂದು ಚಿಕಿತ್ಸೆ ಮಾತ್ರ ಅಲ್ಲ ಚಿಕಿತ್ಸೆಗೆ ಬೇಕಾದ ಪೂರ್ವ ತಯಾರಿ ಚಿಕಿತ್ಸೆಯ ವೈದ್ಯರ ಏನು ಅವರ ಸಂಭಾವನೆ ಇರ್ತದೆ ಅದು ನೀವು ಉಳ್ಕೊಳ್ಳುವಂಥ ರೂಮಿನ ಬಾಡಿಗೆ ನಿಮ್ಮ ದಾದಿಯರು ನಿಮಗೆ ನೀಡಿದ ಸೇವಾ ಶುಲ್ಕ ಹಾಗೂ ಎಲ್ಲ ಅಲ್ಲದೆ ಮತ್ತೆ ಮರು ಭೇಟಿ ಇದ್ದರೆ ಅವತ್ತೇ ನೀವು ಹೋಗೋದಕ್ಕೆ ಮೊದಲು ಮತ್ತೊಮ್ಮೆ SS ನಿಮ್ಮ ಆರೋಗ್ಯವನ್ನು ಮತ್ತೊಮ್ಮೆ ನೋಡಬೇಕಿದ್ದರೆ ವೈದ್ಯರಿಗೆ ಆ ಹಣ ಕೂಡ ಅದರಲ್ಲೇ ಬರುತ್ತೆ ಇಷ್ಟಲ್ಲದೆ ನಿಮ್ಮನ್ನು ವಾಪಸ್ ಹೋಗುವಾಗ ನೀವು ಹೋಗುವ ಖರ್ಚು ಅಂತೇಳಿ ಕೂಡ ಒಂದು ಚಿಕ್ಕ ಮೊತ್ತವನ್ನು ಕೂಡ ಕೊಡ್ತಾರೆ ಆಸ್ಪತ್ರೆಯಲ್ಲಿ ಒಂದು ವೇಳೆ ಊಟದ ವ್ಯವಸ್ಥೆ ಇದ್ದರೆ ಆ ಊಟ ಕೂಡ ಅದರಲ್ಲೇ ಊಟ ತಿಂಡಿ ಕೂಡ ಆ ಹಣದಲ್ಲೇ ಬರ್ತದೆ ಇದೊಂದು ಹೆಚ್ಚಿನ ಅಂಶ ಅತ್ಯಂತ ಒಳ್ಳೆಯ ವ್ಯವಸ್ಥೆ ಅಂತಲೇ ಹೇಳ್ಬೋದು ಸೊ ಒಟ್ಟಾರೆ ಹೇಳೋದಿದ್ದರೆ ABRK ಅನ್ನೋದು ಬಡವರ ಪಾಲಿನ ಸಂಜೀವಿನಿ ಅಂತಲೇ ಹೇಳ್ಬೋದು ಇಷ್ಟು ಒಂದು ಒಳ್ಳೆಯ ಒಂದು ವ್ಯವಸ್ಥೆ ಅಥವಾ ಯೋಜನೆ ಖಂಡಿತ ಬೇರೆ ಯಾವುದೇ ದೇಶದಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ದೇಶದಲ್ಲಿ ಇವತ್ತು ಸರ್ಕಾರ ನಮಗೆ ನೀಡ್ತಾ ಇದೆ ಸೊ ಎಲ್ಲರೂ ಇವತ್ತೇ ನಿಮ್ಮ ಕಾರ್ಡನ್ನು ಪಡ್ಕೊಳ್ಳಿ ಹಾಗೂ ಕಾರ್ಡನ್ನು ಇಟ್ಕೊಳ್ಳಿ ಅದು ಯಾವುದೇ ಸಮಯದಲ್ಲಿ ನಿಮ್ಮನ್ನು ಕಾಯಬಹುದು ಅಥವಾ ನಿಮ್ಮ ಆರೋಗ್ಯಕ್ಕೆ ಭಾಗ್ಯ ಆಗಿ ಬರಬಹುದು ಮಂಥನ ಸಕಾರಾತ್ಮಕ ಚಿಂತನಾ